ಅವಾಗಿಂದ ನಾನು ಮೀಟ್ ಆದಾಗಿಂದನೂ ಅವನು ಫಿಲಮ್ ಮಾಡಬೇಕು ಅಂತಲೇ ಆಸೆ ಪಡ್ತಾ ಇದ್ದ. ಸೊ ಫೈನಲಿ ಔಟ್ಪುಟ್ ನೋಡಿದ್ರಲ್ಲ, ನಿಮ್ಗೆ ಹೇಗನ್ನಿಸ್ತು ಮೂವಿ? ಓಕೆ, 1000 ರೂಪಾಯಿ ಸ್ವರ್ಗ ಅಂತೇಳಿ ಫಸ್ಟ್ ಟೈಮ್ ಶಾರ್ಟ್ ಮೂವಿ ಮಾಡಿದ್ದಾನೆ. ಆ್ಯಂಡ್ ಆ್ಯಕ್ಚುಲಿ ಅವನು ಫೀಚರ್ ಮೂವೀಸ್ ಮಾಡಬೇಕು ಅಂತ ಆಸೆ ಇದ್ದಿದ್ದು, ಬಟ್ ಅವರು ಒಂದು ಸ್ಟಾರ್ಟಿಂಗ್ ಪ್ರಯತ್ನನ ಒಂದು ಸಣ್ಣ ಮೂವಿಲೇ ಮಾಡಿ ನೋಡೋಣ ಅಂತೇಳಿ ಸೊ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು, ನನಗೆ ಇಷ್ಟ ಆಯಿತು. ಸ್ಟೋರಿ ಕೇಳೋಕೆ ಮುಂಚೆ ಟೈಟಲ್ ಕೇಳೋದ್ನ ನಿಮ್ಗೆ ಏನು ಅನಿಸ್ತು? ಆ್ಯಕ್ಚುಲಿ ಅವ್ರು ನನ್ನ ಹತ್ರ ಹೇಳಿದಾಗ 1000 ರೂಪಾಯಿ ಸ್ವರ್ಗ ಏನಾಯ್ತು ನೆಗೆಟಿವ್ ಆಗಿ ಅನಿಸ್ತು ಆ್ಯಕ್ಚುಲಿ ಇದೇನಿದು ಅಂತೇಳಿ, ಬಟ್ ಅದು ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಇಷ್ಟ ಆಯಿತು. ನೆಕ್ಸ್ಟ್ ಮೂವಿ ಏನು ಪ್ಲಾನ್ ಮಾಡ್ತಿದ್ದೀರಿ? ಆ್ಯಕ್ಚುಲಿ ಅದೇ ನಡೀತಾ ಇದೆ, ಅವಂದೇ ಒಂದು ಲೈಫ್ ಸ್ಟೋರಿ, ಸ್ವಲ್ಪ ಅದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಏನೋ ಒಂದು ಹೊಸ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ಪ್ರೊಡ್ಯೂಸರ್ ಕೂಡ ಸಿಕ್ಕಿದ್ದಾರೆ. ಸೊ ಇದೊಂದು ಆಗಲಿ ಅಂತೇಳಿ ಒಂದು ಸಣ್ಣದೊಂದು ಪ್ರಯತ್ನ ಮಾಡಿರೋದು. ನೀವು ಆಕ್ಟ್ ಮಾಡಿದ್ದೀವಿ? ನಂಗೆ ಇಂಟ್ರೆಸ್ಟ್ ಇಲ್ಲ. ಅಲ್ಲ, ಮತ್ತೆ ರೀಲ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀವಿ. ರೀಲ್ಸ್ ಮಾಡ್ತೀನಿ, ಬಟ್ ನಂಗೆ ಮೂವಿಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಮೂವಿ ಮಾಡಕ್ಕೆ ಇಷ್ಟ ಇಲ್ಲ ಅವ್ರಿಗೂ, ಆಕ್ಟಿಂಗ್ ಇಷ್ಟ ಇಲ್ಲ ಅವ್ರಿಗೂ, ಇಷ್ಟ ಇಲ್ಲ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಹೌದೌದು, ನೋಡೋಣ ಅವನೇನಾದರೂ ಮನ್ಸು ಮಾಡಿ ನನಗೇನಾದ್ರೂ ಒಂದು ಕೊಟ್ಟರೆ ಆಕ್ಟ್ ಮಾಡ್ತೀನಿ. ಈಗ ಹೇಗಿದೆ ನಮ್ಮೆಲ್ಲ? ಚೆನ್ನಾಗಿದೆ ಲೈಫ್, ರೀಲ್ ಲೈಫ್ ಚೆನ್ನಾಗಿದೆ, ಲೈಫು ಎಲ್ಲಾನು ಚೆನ್ನಾಗಿದೆ. ಸೊ ಮಗಳು ಕೂಡ ಆಗಿದ್ದಾಳೆ. ಸೊ ಇವಂಥರ ಲೈಫ್ ರೋಲರ್ ಕ್ರೋಸ್ಟರ್ ಥರ ಆಗೋಗ್ಬಿಟ್ಟಿದೆ, ಅವಳು ಹಿಂದೆ ಓಡಾಡು ಅದು ಅದೇ ಹಾಗೆ ಆಗಿದೆ. ತೋರಿಸಿದಾರೆ ಅನ್ಸುತ್ತೆ, ನನ್ಗೆ ಅಷ್ಟು ಐಡಿಯಾ ಇಲ್ಲ. ಹೋಗ್ಬೇಕು, ಇನ್ನೂ ಅವ್ರನ್ನ ಮೀಟ್ ಮಾಡಿಲ್ಲ, ಇದಾದ್ಮೇಲೆ ತೋರಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರೆ. ಅವಾಗ ಅವಾಗ ಆಗ್ತಾ ಇದ್ದಾಗೆಲ್ಲ ಒಂದ್ ಚೂರ್ ಚೂರು ನೋಡಿದ್ರು ಅವಾಗೇ ನೋಡ್ತೀವಿ. ಅವಾಗ ಸ್ವಲ್ಪ ಸ್ವಲ್ಪ ನೆಕ್ಸ್ಟ್ ದೊಡ್ಡ ಸ್ಟಾರ್ ಮಾಡ್ಬೋದಾ ನಿಮ್ಮ? ಗೊತ್ತಿಲ್ಲ, ನಿಮ್ಗೇನು ಹೇಳಿಲ್ಲ? ನನ್ಗೇನು ಹೇಳಿಲ್ಲ, ಹೇಳಿದ್ರು ಹೇಳಲ್ಲ. ಇಲ್ಲ ಇಲ್ಲ, ಹಾಗೇನಿಲ್ಲ, ಹೇಳಿಲ್ಲ. ಮತ್ತೆ ನಿಮ್ದು ಫಾಲೋವರ್ಸ್ ಎಲ್ಲ ಹೇಗ್ ನಡೀತಾ? ರೀಲ್ಸ್ ತುಂಬಾ ಚೆನ್ನಾಗಿ ಫಾಲೋವರ್ಸ್ ಇದಾರೆ, ತುಂಬಾ ಚೆನ್ನಾಗಿ ಮಾಡ್ತಿದ್ರು ಇತ್ತೀಚೆಗೆ, ಹೋಮ್ ಡೇ ಆಗಿ ಮಾಡ್ತಿದ್ರ ಬಹಳ ಇಷ್ಟ. ನಾವು ನೋಡ್ತಾ ಇರ್ತೀವಿ, ಹೆಂಗ್ ಥಾಟ್ ಬರುತ್ತೆ, ಹೆಂಗ್ ಮಾಡ್ತಿರೋದು? ಹಾಗೆ ನಾರ್ಮಲ್ ಆಗೇ ಮಾಡ್ತಿದ್ವಿ, ಏನು ಥಾಟ್ ಅಂತೆಲ್ಲ ಏನಿಲ್ಲ. ಬಟ್ ಮಗು ಅದ್ರಲ್ಲಿ ಸ್ವಲ್ಪ ಕಷ್ಟನೇ ಇವಾಗೆಲ್ಲ ವಿಡಿಯೋಸ್ ಮಾಡೋದು, ಬಟ್ ಆದರೂ ನನ್ನ ಇಷ್ಟಪಡೋರ್ಗೋಸ್ಕರ ಆದರೂ ಮಾಡಲೇಬೇಕಲ್ಲ, ಮಾಡ್ತೀನಿ ಅಷ್ಟು. ಬ್ಲಾಗ್ಸ್ ಎಲ್ಲ ಐಡಿಯಾ ನಿಮ್ದೇನೆ ಇಲ್ಲ ಅಂದ್ರೆ? ಇಬ್ರದು, ಇಬ್ರು ಸೇಮ್. ಮತ್ತೆ ಫೈನಲಿ ಸಿನಿಮಾ ಬಗ್ಗೆ ಹೇಳಿ. ಸಿನಿಮಾ ತುಂಬ ಚೆನ್ನಾಗಿದೆ, ಇನ್ನೇನು 8 ಮ್ಯೂಸಿಕಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.